ಸಬ್ಸ್ಕ್ರೈಬ್ ಮಾಡಿ ಕನ್ನಡ ನ್ಯೂಸ್ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ ಪಡೆಯಿರಿ. ಇವತ್ತು ಪುನೀತ್ ಅಭಿಮಾನಿಗಳಿಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಅಂಜನಿ ಪುತ್ರ ಸಿನಿಮಾದ ಪ್ರದರ್ಶನವನ್ನ ಎಲ್ಲಾ ಚಿತ್ರಮಂದಿರಗಳಲ್ಲೂ ರದ್ದು ಮಾಡಿದ್ದಾರೆ. ನಿಮಗೆ ಜನವರಿ 2ರ ತನಕ ಅಂಜನಿ ಪುತ್ರ ಸಿನಿಮಾ ಥಿಯೇಟರ್ ನಲ್ಲಿ ಸಿಗಲ್ಲ. ಈ ಅಂಜನಿ ಪುತ್ರ ಸಿನಿಮಾ ರಿಲೀಸ್ ಆದ ಮೊದಲ ದಿನದಲ್ಲೇ 7-8 crore ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿತ್ತು. ಆದರೆ ಇವತ್ತು ಸಂಜೆಯಿಂದ ಈ ಅಂಜನಿ ಪುತ್ರ ಸಿನಿಮಾದ ಪ್ರದರ್ಶನವನ್ನ ರದ್ದು ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ, ಅಂಜನಿ ಪುತ್ರ ಸಿನಿಮಾದಲ್ಲಿ ವಕೀಲರ ಅವಹೇಳನ ಮಾಡಿದ್ದಾರೆ ಅಂತ ವಕೀಲ್ ನಾರಾಯಣ ಸ್ವಾಮಿ ಅವರು ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ರು. ಈ ಕಾರಣದಿಂದ ಜನವರಿ 2ರ ತನಕ ಅಂಜನಿ ಪುತ್ರ ಸಿನಿಮಾವನ್ನ ರದ್ದು ಮಾಡಿದ್ದಾರೆ. ವಕೀಲ ನಾರಾಯಣ ಸ್ವಾಮಿ ಅವರು ಅಂಜನಿ ಪುತ್ರ ಸಿನಿಮಾದ ಒಂದು ದೃಶ್ಯದಲ್ಲಿ ವಕೀಲರನ್ನ ನಿಂದಿಸಲಾಗಿದೆ ಅಂತ ಚಿತ್ರದ ನಿರ್ದೇಶಕ, ನಿರ್ಮಾಪಕ, ಸೆನ್ಸಾರ್ ಮಂಡಳಿ ಹಾಗೂ ಚಲನಚಿತ್ರ ವಾಣಿಜ್ಯ ಮಂಡಳಿ ವಿರುದ್ಧ ದೂರು ನೀಡಿದ್ದಾರೆ. ದೂರು ಅರ್ಜಿಯ ವಿಚಾರಣೆ ನಡೆಸಿದ ಸಿವಿಲ್ ಕೋರ್ಟ್ ಜನವರಿ 2ರವರೆಗೆ ಈ ಅಂಜನಿ ಪುತ್ರ ಸಿನಿಮಾದ ಪ್ರದರ್ಶನವನ್ನ ತಡೆ ಹಿಡಿದಿದ್ದಾರೆ. ಈ ಅಂಜನಿ ಪುತ್ರ ಸಿನಿಮಾದ ಪ್ರದರ್ಶನವನ್ನು ತಡೆ ಹಿಡಿದಿದ್ದು ಪುನೀತ್ ಅಭಿಮಾನಿಗಳಿಗೆ ಬೇಸರವನ್ನುಂಟು ಮಾಡಿದೆ. ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ. ನೀವಿನ್ನೂ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ.